ಭಾರತ ಸ್ವಾತಂತ್ರ್ಯ ಪಡೆದು ಒಂದು ವರ್ಷ ಒಂದು ತಿಂಗಳ ನಂತರ ಸ್ವಾತಂತ್ರ್ಯ ಪಡೆದ ಕಲ್ಯಾಣ ಕರ್ನಾಟಕದ ಸ್ವಾತಂತ್ರ್ಯಕ್ಕೆ ಈಗ ಅಮೃತ ಮಹೋತ್ಸವ 2023 ರ ಸೆಪ್ಟೆಂಬರ್ 17 ಕ್ಕೆ ಸ್ವಾತಂತ್ರ್ಯ ಪಡೆದು 75 ವರ್ಷ ಪೂರೈಸಿ 76ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ ಈ ಭಾಗದ ಜನರು ಇಷ್ಟು ವರ್ಷಗಳಲ್ಲಿ ನೋವು ಸಂಕಷ್ಟಗಳ ನಿವಾರಣೆಗೆ ಕರ್ನಾಟಕ ಸರ್ಕಾರ ಕಂಕಣಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿದೆ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆಂದೇ ಕರ್ನಾಟಕ ರಾಜ್ಯ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ಮೀಸಲಿಟ್ಟಿದ್ದು ಹಲವಾರು ಅಭಿವೃದ್ಧಿ ಕಾರ್ಯಗಳು ಉದ್ಘಾಟನೆಗೊಳ್ಳುವ ಹಂತದಲ್ಲಿದೆ ಅಷ್ಟಕ್ಕೂ ಇಡೀ ಭಾರತ ದೇಶ ಬ್ರಿಟಿಷರ ದಾಸ್ಯದಿಂದ ಮುಕ್ತಿ ಪಡೆದು ಸ್ವಾತಂತ್ರ್ಯ ಪಡೆದರೂ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಮಾತ್ರ ದಾಸ್ಯದಿಂದ ಮುಕ್ತಿ ಪಡೆದಿರಲಿಲ್ಲ ಇದಕ್ಕೆ ಕಾರಣ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಅಲ್ಲಿದ್ದ ನಿಜಾಮರ ಆಡಳಿತ ನಿಜಾಮರು ಇಲ್ಲಿ ಏನದಲ್ಲ 1724 ರಲ್ಲಿ ಏನದಲ್ಲ ರಾಜ್ಯ ಕಟ್ಟಿದ್ರು ಆ ನಿಜಾಮ್ ರಾಜ್ಯದಲ್ಲೇ ನಮ್ಮ ಬೀದರ್ ಗುಲ್ಬರ್ಗ ರಾಯಚೂರು ಈಗಿನ ಕೊಪ್ಪಳ ಯಾದಗಿರಿ ಸೇರಿ ಅದರಲ್ಲೇ ಬರ್ತೀವಿ ಇಡೀ ದೇಶಕ್ಕೆ ಬ್ರಿಟಿಷರು ಆಳ್ತಾ ಇದ್ದರು ಆದರೆ ಬ್ರಿಟಿಷರು ಸ್ವತಂತ್ರ ಕೊಡುವಾಗ ಒಂದು ಕಡೆ ಪಾಕಿಸ್ತಾನ ಇಂಡಿಯಾ ಅಂತ ಹಂಚಿಬಿಟ್ರು ನಂತರ ಅವರು ಮೂರು ಷರತ್ತು ಹಾಕಿದ್ರು ದೇಶಿ ರಾಜರಿಗೆ ಖುಷಿ ಮಾಡ್ಲಕ್ಕ ಏನಂದ್ರೆ ನಾವು ಹಾಕಂಥ ಷರತ್ತಿಗೆ ನೀವು ಒಪ್ಪರು ಮಾತ್ರ ನಾವು ಸ್ವತಂತ್ರ ಕೊಡ್ತೀವಿ ಅಂಥೇಳಿ ಗಾಂಧೀಜಿಯವ್ರ ಎದುರ ನೆಹರು ಎದುರ ಪಟೇಲ್ ಅವ್ರ ಎದುರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎದುರ ರಾಜೇಂದ್ರ ಪ್ರಸಾದ್ ಎದುರ ಅವರು ಮೂರು ಷರತ್ತು ಹಾಕಿದ್ರು ಏನು ದೇಶಿ ರಾಜರು 565 ದೇಶಿ ರಾಜರಿದ್ದಾರೆ ಅವರು ಭಾರತದಲ್ಲಾದರೂ ಸೇರ್ಬೋದು ಪಾಕಿಸ್ತಾನದಲ್ಲಾದರೂ ಸೇರ್ಬೋದು ಸ್ವತಂತ್ರವಾದ ದೇಶ ಅಂತ ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಒಂದು ಅವಕಾಶ ಕೊಟ್ಟರು ಈ ಷರತ್ತುಗಳನ್ನ ಒಪ್ಕೊಂಡ್ವಿ ಅನಿವಾರ್ಯವಾಗಿ ಯಾಕಂದ್ರೆ ನಮ್ಗೆ ದೇಶ ಸ್ವತಂತ್ರ ಆಗಬೇಕಾಗಿತ್ತು ರಾಜ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು ಏನದಲ್ಲ ನಾನು ಭಾರತ ದೇಶದಲ್ಲಿ ಸೇರಲ್ಲ ಪಾಕಿಸ್ತಾನದಾಗ ಸೇರಲ್ಲ ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂದರು ನಿಜಾಮರು ಹಾಗೂ ರಜಾಕಾರರ ದುರಾಡಳಿತ ಹಾಗೂ ದಬ್ಬಾಳಿಕೆಗೆ ಸಿಲುಕಿದ ಆ ಪ್ರಾಂತ್ಯದ ಜನರು ಮುಂಚೂಣಿ ನಾಯಕರ ಮುಂದಾಳತ್ವದಲ್ಲಿ ಸ್ವಯಂ ಪ್ರೇರಿತರಾಗಿ ಹೋರಾಟಕ್ಕೆ ಧುಮುಕಿದರು ಸ್ವಾಮಿ ರಮಾನಂದ ತೀರ್ಥ ಅವರು ಹೋರಾಟದ ನೇತೃತ್ವ ವಹಿಸಿದ್ದರು ಆಗಿನ ಕೇಂದ್ರ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ದೇಶದ ಸಾರ್ವಭೌಮತ್ವದ ದೃಷ್ಟಿಯಿಂದ ಸ್ಥಳೀಯರ ಹೋರಾಟಕ್ಕೆ ಇಂಬು ಕೊಟ್ಟು ಸೈನ್ಯ ಬಳಸಿ ಕಾರ್ಯಾಚರಣೆ ನಡೆಸಿ ಹೈದರಾಬಾದಿನ ಪ್ರಾಂತ್ಯವನ್ನು ಭಾರತದ ಒಕ್ಕೂಟಕ್ಕೆ ವಶಪಡಿಸಿಕೊಂಡರು ಹೀಗಾಗಿ ಸೆಪ್ಟೆಂಬರ್ 17, 1948 ಹೈದರಾಬಾದ್ ಕರ್ನಾಟಕದ ಜನರಿಗೆ ನಿಜವಾಗಿ ಸ್ವಾತಂತ್ರ್ಯ ಲಭಿಸಿ ಹೈದರಾಬಾದ್ ಕರ್ನಾಟಕ ಪ್ರದೇಶವು ಪ್ರಜಾಸತ್ತಾತ್ಮಕ ಅಖಂಡ ಭಾರತದಲ್ಲಿ ವಿಲೀನವಾಯಿತು ನಮ್ಮ ಧ್ವಜದಲ್ಲ ಧ್ವಜಕ್ಕೆ ನಮ್ಮೆದರಿಗೆ ಅಪಮಾನ ನಾವು ಧ್ವಜ ಏರಿಸಬೇಕಂತ ಹಂಗೆ ಹೋಗಾಲಕ್ಕೆ ಧ್ವಜ ಹಿಡ್ಕೊಂಡ್ಬಂದು ನಮ್ಮನ್ನು ಬಡಿದು ನಮಗೆ ಅಪಮಾನ ಮಾಡುವಂಥ ಸ್ಥಿತಿ ಇತ್ತು ಆ ಸ್ಥಿತಿ ದೇವರು ಹೈದರಾಬಾದನ್ನು ವಿಮೋಚನೆ ಮಾಡಿ ಹಾಕಿಕೊಟ್ರು ನಮ್ಮ ಪಟೇಲ್ ಸಾಬರು ಏ ನಡೀರಿ ಅಂತಂದರು ಮೂರೇ ದಿವಸ ಶರಣಾಗತಿ ಆಗಿ ಹೋಯಿತು ಹೈದರಾಬಾದ್ ಸಂಸ್ಥಾನದ ರಾಜ ಆ ರಾಜ ಆ ಕಡೆ ಏನದೆ ಪೂರ್ಣ ಸ್ಟೇಟಿನ ಕಡೆ ಗಮನ ಕೊಡಲಿಲ್ಲ ಹೈದರಾಬಾದ್ ಕಡೆ ಅಷ್ಟೇ ಗಮನ ಕೊಟ್ಟವ ಸ್ವಾತಂತ್ರ್ಯ ಪಡೆದುಕೊಂಡ ನಂತರವೂ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿಯೂ ಅತ್ಯಂತ ಹಿಂದುಳಿದಿದ್ದ ಈ ಪ್ರದೇಶದ ಅಭಿವೃದ್ಧಿಗೆ ವಿಶೇಷ ಅನುದಾನ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿ ಹೈದರಾಬಾದ್ ಕರ್ನಾಟಕದ ಜನರು ಹಲವು ದಶಕಗಳ ಕಾಲ ಹೋರಾಟ ಮಾಡುತ್ತಲೇ ಬಂದಿದ್ದರು ಹೈದರಾಬಾದ್ ನವಾಬರ ಕಾಲಕ್ಕೆ ಮುಲ್ಕಿ ರೂಲ್ಸ್ ಅಂತಿತ್ತು ಮುಲ್ಕಿ ರೂಲ್ಸ್ ಅಂದರೆ ಸ್ಥಳೀಯರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂತಹ ಒಂದು ವಿಚಾರ ಇತ್ತು ಹೈದರಾಬಾದ್ ಪೇ ಸ್ಕೇಲ್ ಅಂತಿತ್ತು ಆ ಹೈದರಾಬಾದ್ ಪೇ ಸ್ಕೇಲು ಉಳಿದ ಕರ್ನಾಟಕದ ಭಾಗಕ್ಕಿಂತ ಜಾಸ್ತಿ ಇದ್ದರೂ ಕೂಡ ನಮ್ಮ ಭಾಗದ ನೌಕರಿ ಮಾಡ್ತಕ್ಕಂಥ ಜನರಿಗೆ
ಕಡಿಮೆ ಪಗಾರ ಇರತಕ್ಕಂತ ಒಂದು ದುಸ್ಥಿತಿಯು ಕೂಡ ಇತ್ತು ಅದನ್ನು ಹೋರಾಟ ಮಾಡಿ ವೈಜನಾಥ್ ಪಾಟೀಲ್ರು ಸರಿಪಡಿಸಿದರು ನಂತರ 90ರ ದಶಕದಿಂದ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಅನ್ನುವುದನ್ನು ಕಟ್ಟಿ 1995 ರಿಂದ ಹೋರಾಟವನ್ನು ತೀವ್ರಗೊಳಿಸಿ ಅಂದಿನ ಸರ್ಕಾರದ ಒಂದು ಗಮನವನ್ನು ಸೆಳೆಯಲಿಕ್ಕೆ ಪ್ರತ್ಯೇಕ ರಾಜ್ಯದ ಧ್ವಜವನ್ನು ಕೂಡ ಏರಿಸಬೇಕಾದಂತ ಅನಿವಾರ್ಯ ಸ್ಥಿತಿ ಉಂಟಾದಾಗ ನಮ್ಮನ್ನು ಅನೇಕರು ದೇಶದ್ರೋಹಿಗಳು ಅಂತ ಕೂಡ ಕರೆದಿದ್ರು ಈ ಹೋರಾಟದ ಫಲವಾಗಿ ಅಂದು ಕೇಂದ್ರದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ಅತ್ಯಂತ ಮಹತ್ವದ ನಿರ್ಣಯ ಕೈಗೊಂಡು ಸಂವಿಧಾನಕ್ಕೆ ತಿದ್ದುಪಡಿ ತಂದಿತು 2013 ರ ಜನವರಿ 1 ರಂದು ಇದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಪಡೆದು 371 ಜೆ ಕಾಯ್ದೆಯನ್ನು ಜಾರಿಗೊಳಿಸಿತು 6 ಜಿಲ್ಲೆಗಳು ಬರುವಂತ ಬೀದರ್ ಗುಲ್ಬರ್ಗಾ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಈ ರೀತಿ 6 ಜಿಲ್ಲೆಗಳಲ್ಲಿ ಏನದ ನಮ್ಮ ತಂದೆಯವರು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಎಂಬ ಸಂಸ್ಥೆ ಒಂದು ಹುಟ್ಟು ಹಾಕಿ ಇಡೀ 6 ಜಿಲ್ಲೆಗಳಲ್ಲಿ ಹಳ್ಳಿ ಹಳ್ಳಿಗೆ ತಿರುಗಿ ಇದರ ಬಗ್ಗೆ ಅರಿವು ಮೂಡುವಂತ ಕೆಲಸ ಅವತ್ತು ಮಾಡಿದರು ಕ್ರಮೇಣ ಆ ಒಂದು ಕಿಚ್ಚು ಅವತ್ತು ಹಚ್ಚಿದಂತ ಒಂದು ಕಿಡಿ ಒಂದು ಜ್ವಾಲೆಯಾಗಿ ಇವತ್ತಿನ ದಿನ ಹಳ್ಳಿಯಿಂದ ದಿಲ್ಲಿವರೆಗೆ ಜಂತರ್ ಮಂತರ್ವರೆಗೂ ಹೋರಾಟ ಮಾಡಿ ಇವತ್ತು ನಮ್ಮ ಭಾಗಕ್ಕೆ ನಾವು 371 ಕಲಂ ತಿದ್ದುಪಡಿ ಮಾಡುವಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ನನಗೆ ಇವತ್ತು ಬಹಳ ಹೆಮ್ಮೆ ಆಗ್ತಾ ಇದೆ ಈ ಸಂವಿಧಾನ ತಿದ್ದುಪಡಿಯಲ್ಲಿ ಆಗ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿದ್ದು ಪ್ರಸ್ತುತ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಕಠಿಣ ಪರಿಶ್ರಮ ಮರೆಯಲಾಗದು ಸಾರಾ ಕರ್ನಾಟಕ ಚಾಹತಾ ಹೈ ಸಕ್ಸೆಸಿವ್ ಗವರ್ನಮೆಂಟ್ ನೇ ರೆಕಮೆಂಡ್ ಕಿ ಹೈ ಬಡೆ ಕೋಶಿಶ್ ಕೆ ಬಾದ್ ಯೇ ಬಿಲ್ ಆ ರಹಾ ಆಯಾ ಹೈ ಜಬ್ ಹಮ್ ಯುಪಿಎ ಚೇರ್ಪರ್ಸನ್ಸ್ ಕೋ ಮಿಲೇ ಉನ್ಹೋನೆ ಚಿದಂಬರಂ ಸಾಹಬ್ ಕೋ ಯೇ ಕಹಾ ಕಿ ಜಲ್ದ ಸೆ ಜಲ್ದ ಇಸ್ ಬಿಲ್ ಕೋ ಪೇಶ್ ಕರ್ನೆ ಕಿ ಕೋಶಿಶ್ ಕರೇ ತಬ್ ಉಸ್ಕೆ ಬಾದ್ ಮೇ ಆಯಾ ಥಾ ತೋ ಇಸ್ಕೋ ಕಿಸಿ ಢಂಗ್ ಸೆ ಆಪ್ ವಿಡ್ರಾ ಕರ್ ಲೀಜಿಯೇ ತಬ್ ಬಾದ್ ಮೇ ಬೈಠ ಕೆ ಚರ್ಚಾ ಹೋನೆ ಕೆ ಬಾದ್ ಔರ್ ಏಕ್ ಲೆಟರ್ ಫಿರ್ ಚೀಫ್ ಮಿನಿಸ್ಟರ್ ನೇ ಲಿಖಾ ಕಿ ಹಮ್ ಆಸ್ ಇಟ್ ಇಸ್ 371 ಜೆ ಕೋ ಮಾನ್ತೆ ಹೈ ತೋ ಆಪ್ ಇಸ್ ಬಿಲ್ ಕೋ ಪಾರಿತ್ ಕೀಜಿಯೇ ಪಾಸ್ ಕೀಜಿಯೇ ತೋ ಇಸ್ಲಿಯೇ ಮೇರಾ ಕಹನಾ ಯಹಿ ಹೈ ಕಿ ಉಸ್ಕೆ ಬಾದ್ ಸಭಿ ಕೆ ಕೋಆಪರೇಷನ್ ಸೆ ಹಿ ಯೇ ಹೋ ರಹಾ ಕ್ಯೋಂಕಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಕೋ 2/3 ಮೆಜಾರಿಟಿ ಹೋನಾ ಚಾಹಿಯೇ ಯಹಾಂ ಪರ್ ಭಿ ಔರ್ ವಹಾಂ ಪರ್ ಭಿ ಪಾಸ್ ಹೋನೆ ಕೆ ಲಿಯೇ ತೋ ಆಪ್ ಮದದ್ ಕರ್ ರಹೇ ಹೈ ಔರ್ ಯುನಾನಿಮಸ್ಲಿ ಯೇ ಆಕ್ಟ್ ಪಾಸ್ ಹೋ ರಹಾ ಹೈ ಇಸ್ಲಿಯೇ ಆಪ್ ಸಬ್ ಕೋ ಮೈ ಧನ್ಯವಾದ್ ದೇತಾ ಹೂಂ ಖಾಸ್ ಕರ್ ಯುಪಿಎ ಚೇರ್ಪರ್ಸನ್ ಔರ್ ಪ್ರೈಮ್ ಮಿನಿಸ್ಟರ್ ಕೋ ಔರ್ ಯೇ ಬಿಲ್ ಪಾಸ್ ಹೋನೆ ಕೋ ಇಸ್ಸೆ ಎಕನಾಮಿಕ್ ಎಂಪ್ಲಾಯ್ಮೆಂಟ್ ಔರ್ ಡೆವಲಪ್ಮೆಂಟ್ ಯೇ ತೀನೂ ಚೀಜೇ ಹೋ ಜಾಯೇಗೇ ಇಸ್ಲಿಯೇ ಮೈ ಸಭಿ ಸೆ ಯಹಿ ಕಹೂಂಗಾ ಔರ್ ಇಸ್ಸೆ ಹಿ ಖತಮ್ ಹೋನೆ ವಾಲಾ ನಹಿ ಆಗೆ ಇಸ್ಕೋ ಬಹುತ್ ಕೋಶಿಶ್ ಕರ್ನಾ ಹೈ ಸ್ಪೆಷಲ್ ಪ್ಯಾಕೇಜ್ ದೇನಾ ಹೈ ತೋ ಇಸ್ಲಿಯೇ ಮೈ ಆಖರಿ ಇತ್ನಾ ಹಿ ಕಹೂಂಗಾ ಕಿ ಮಂಜಿಲ್ ಬಹುತ್ ದೂರ ಹೈ ಡೆವಲಪ್ಮೆಂಟ್ ಕೆ ಲಿಯೇ ಮಂಜಿಲ್ ಬಹುತ್ ದೂರ ಹೈ ರಾಸ್ತಾ ಬಡಾ ಕಠಿನ್ ಹೈ ಫಿರ್ ಭಿ ಹಮೇ ಪಹುಂಚನಾ ಹೈ ದಿಲ್ ಮಿಲೇ ಯಾ ನಾ ಮಿಲೇ ಕಮ್ ಸೆ ಕಮ್ ಹಾತ್ ಮಿಲಾ ಕೆ ಚಲೋ ಔರ್ ವಾಪಸ್ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಇದನ್ನು 371 ಜೆ ತಿದ್ದುಪಡಿಯನ್ನು ನಾವು ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆ ಮೇರೆಗೆ ಅವರು ಪ್ರಾರಂಭ ಮಾಡ್ತಾರೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಆಮೇಲೆ ಧರ್ಮ ಸಿಂಗ್ ಅವರು, ಅದೇ ರೀತಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ಎಲ್ಲರೂ ಒಮ್ಮತದಿಂದ ಈ ಸಂವಿಧಾನದ ತಿದ್ದುಪಡಿಗೆ ಅಸ್ತುವನ್ನು ಕೊಟ್ಟು 371 ಜೆ ಒಂದು ದಿವಸದಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡಿ ಈ ಬಿಲ್ 118 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 118 ಮಾಡಿ ಇದು 371 ಜೆ ತಂದಿರತಕ್ಕಂಥದ್ದು ಒಂದು ಐತಿಹಾಸಿಕ ಹೋರಾಟದ ಫಲ. ಇದೇ ಅವಧಿಯಲ್ಲಿ ರಾಜ್ಯ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ರವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಉಪಸಮಿತಿಯನ್ನು ರಚಿಸಿತ್ತು. ಈ ಸಮಿತಿಯ ವರದಿಯನ್ನಾಧರಿಸಿ
ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು ರಚಿಸಿತು. ಅಲ್ಲದೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಸ್ಥಳೀಯರಿಗೆ ಮೀಸಲಾತಿ ಸೌಲಭ್ಯ ಒದಗಿಸುವ ಸರ್ಕಾರಿ ಆದೇಶ ಹೊರಡಿಸಿ ಆ ಭಾಗದ ಅಭಿವೃದ್ಧಿಯ ಹೊಸ ಶಕೆಗೆ ನಾಂದಿ ಹಾಡಿತು. ಈ ಹೋರಾಟ ದಶಕಗಳ ಕಾಲ ನಡೆದು 2013 ಜನವರಿ 1ರಿಂದ 371 ಜೆ ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕಾಗಿ ಅನುಷ್ಠಾನಗೊಳಿಸಲಾಯಿತು ಸಂವಿಧಾನ ತಿದ್ದುಪಡಿಯ ಮೂಲಕ. ಈ ಸಂವಿಧಾನ ತಿದ್ದುಪಡಿಯಲ್ಲಿ 3 ವಿಷಯಗಳನ್ನು ಒಳಗೊಂಡು ತಿದ್ದುಪಡಿ ಮಾಡಲಾಗಿದೆ. ಒಂದು, ಈ ಭಾಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷ ಮೀಸಲಾತಿಯನ್ನು ಕೊಡತಕ್ಕಂಥದ್ದು. ಎರಡನೇದಾಗಿ, ಈ ಭಾಗದ ಯುವಕರಿಗೆ, ವಿದ್ಯಾವಂತ ಯುವಕರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು. ಮೂರನೇದಾಗಿ, ಈ ಪ್ರದೇಶದ ಒಟ್ಟಾರೆ ಅಭಿವೃದ್ಧಿಗಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡ್ತಕ್ಕಂಥದ್ದು. ಅದರ ಮೂಲಕ ವಿಶೇಷ ಅನುದಾನ ಕೊಡೋದರ ಮೂಲಕ ವಿಶೇಷವಾದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಒಟ್ಟಾರೆಯಾಗಿ 371 ಜೆಯ ಮೀಸಲಾತಿ ಮತ್ತು ಈ ತಿದ್ದುಪಡಿಯ ಒಂದು ಅಭಿಲಾಷೆ. 371 ಜೆ ಕಾಯ್ದೆ ಜಾರಿಯಾಗಿ ಇದೀಗ 10 ವರ್ಷಗಳು ಪೂರ್ಣಗೊಂಡಿವೆ. ದಾಸ್ಯದ ಸಂಕೇತವಾಗಿದ್ದ ಹೈದರಾಬಾದ್ ಕರ್ನಾಟಕ ಎಂಬ ಹೆಸರಿಗೆ ಬದಲಾಗಿ ಅಭಿವೃದ್ಧಿ ದ್ಯೋತಕವಾದ ಕಲ್ಯಾಣ ಕರ್ನಾಟಕ ಎಂದು ಬದಲಾಯಿಸಲು ಕೂಡ ಹಲವಾರು ವರ್ಷಗಳು ಹೋರಾಟವೇ ನಡೆಯಿತು. ಈ ಭಾಗದ ಜನರ ಭಾವನಾತ್ಮಕ ಹೋರಾಟಕ್ಕೆ ಮನ್ನಣೆ ನೀಡಿದ ಆಗಿನ ರಾಜ್ಯ ಸರ್ಕಾರ ಹೈದರಾಬಾದ್ ಕರ್ನಾಟಕ ಎಂಬ ಹೆಸರನ್ನು ಕಲ್ಯಾಣ ಕರ್ನಾಟಕ ಎಂದು ಬದಲಾಯಿಸಿತು. ಆ ಭಾಗದ ಜಿಲ್ಲೆಗಳಾದ ಬೀದರ್, ಯಾದಗಿರಿ, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗಾಗಿಯೇ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಿತು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ದ್ಯೋತಕವಾಗಿ ಈ ಭಾಗದ ಸರ್ಕಾರಿ ಕಚೇರಿಗಳು, ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ನಿಗಮ ಮಂಡಳಿಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಯಲ್ಲಿ ಸಿಂಹಪಾಲನ್ನು, ಅಂದರೆ 75%-85% ಹುದ್ದೆಗಳನ್ನು ಈ ಭಾಗದ ಜನರಿಗೆ ಮೀಸಲಾಗಿಡಬೇಕು. ಅಲ್ಲದೆ ರಾಜ್ಯ ರಾಜಧಾನಿಯಲ್ಲಿರುವ ಸರ್ಕಾರಿ ಕಚೇರಿಗಳಲ್ಲಿ 8% ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕದ ಭಾಗದವರಿಗೆ ಮೀಸಲಾತಿ ನೀಡಲು ಕಾಯ್ದೆ ರೂಪಿಸಿ ಜಾರಿಗೊಳಿಸಿದೆ. ಕಾಯ್ದೆ ಆರಂಭದಿಂದ ಕಳೆದ ಆಗಸ್ಟ್ ಅಂತ್ಯಕ್ಕೆ ವಿವಿಧ ಇಲಾಖೆಗಳಲ್ಲಿ ಈ ಭಾಗದವರಿಗೆ 98,889 ಹುದ್ದೆ ನೇರ ನೇಮಕಾತಿಗೆ ಗುರುತಿಸಿದ್ದು 70,738 ಭರ್ತಿಯಾಗಿವೆ. ಮುಂಬಡ್ತಿ ಮೀಸಲಿಗೆ ಗುರುತಿಸಿದ 33,371 ಹುದ್ದೆಗಳ ಪೈಕಿ 23,101 ಜನರಿಗೆ ಮುಂಬಡ್ತಿ ಭಾಗ್ಯ ನೀಡಲಾಗಿದೆ. ಉನ್ನತ ಶಿಕ್ಷಣ ಹಾಗೂ ತಾಂತ್ರಿಕ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲೂ ಇದೇ ಸೂತ್ರವನ್ನು ಅನುಸರಿಸಲಾಗುತ್ತಿದ್ದು ಈ ಭಾಗದ ಜನರಿಗೆ 70% ಸ್ಥಾನಗಳನ್ನು ಮೀಸಲಿರಿಸಬೇಕು. ಅಲ್ಲದೆ ರಾಜ್ಯ ಇತರೆ ಭಾಗಗಳಲ್ಲಿ 8% ಸ್ಥಾನಗಳನ್ನು ಸ್ಥಳೀಯರಿಗೆ ಮೀಸಲಿರಿಸಬೇಕಿದೆ. ಇದರ ಪರಿಣಾಮ 2014-15 2022-23 ಶೈಕ್ಷಣಿಕ ಸಾಲಿನವರೆಗೆ 6,795 ಅಭ್ಯರ್ಥಿಗಳು, ವೈದ್ಯಕೀಯ 1,388 ಅಭ್ಯರ್ಥಿಗಳು, ದಂತ ವೈದ್ಯಕೀಯ 3,448 ಅಭ್ಯರ್ಥಿಗಳು, ಹೋಮಿಯೋಪತಿ 22,219 ಅಭ್ಯರ್ಥಿಗಳು, ಎಂಜಿನಿಯರಿಂಗ್ 3,808 ಅಭ್ಯರ್ಥಿಗಳು, ಕೃಷಿ ಸಂಬಂಧಿತ 1,593 ಅಭ್ಯರ್ಥಿಗಳು, ಬಿಫಾರ್ಮಸಿ, ಡಿಫಾರ್ಮಸಿ ಸೇರಿದಂತೆ ಒಟ್ಟಾರೆ 10 ವರ್ಷದಲ್ಲಿ ಪ್ರದೇಶದ 39,251 ಅಭ್ಯರ್ಥಿಗಳು ಮೀಸಲಾತಿ ಸೌಲಭ್ಯದಿಂದ ಉನ್ನತ ಶಿಕ್ಷಣ ಪಡೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರವು ಟಾಟಾ ಸಂಸ್ಥೆಯ ಆರ್ಥಿಕ ನೆರವಿನೊಂದಿಗೆ ಉದ್ಯೋಗ ಎಂಬ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ 33 ಐಟಿಐ ಸೇರಿದಂತೆ ರಾಜ್ಯದ 150 ಐಟಿಐ ಸಂಸ್ಥೆಗಳನ್ನು ಉನ್ನತೀಕರಿಸಿದೆ. ಸಂಸ್ಥೆ ಉನ್ನತೀಕರಿಸಿದ ಪರಿಣಾಮ ಅತ್ಯಾಧುನಿಕ ತಂತ್ರಜ್ಞಾನದ ಕೌಶಲ್ಯ
ನಮ್ಮ ಮಕ್ಕಳಿಗೆ ದೊರೆಯಲಿದ್ದು ಮುಂದಿನ ಅವರ ಉದ್ಯೋಗಕ್ಕೂ ಇದು ನೆರವಾಗಲಿದೆ. ಈ ಭಾಗದ ಅಭಿವೃದ್ಧಿಗೆ 2013-14 2023-24 ಒಟ್ಟಾರೆಯಾಗಿ 14,878.33 ಕೋಟಿ ರೂಪಾಯಿಗಳ ಅನುದಾನ ಹಂಚಿಕೆ ಮಾಡಿದೆ. ಇದರಲ್ಲಿ 10,228.80 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಇದರಲ್ಲಿ 8,520.74 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. ಬಿಡುಗಡೆಯಾದ ಅನುದಾನದ ಶೇಕಡ 83% ಆರ್ಥಿಕ ಪ್ರಗತಿ ಸಾಧಿಸಿದ್ದು ಈ ಭಾಗದಲ್ಲಿ ಒಟ್ಟಾರೆ 29,215 ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು ಇದರಲ್ಲಿ 24,563 ಕಾಮಗಾರಿಗಳು ಪೂರ್ಣಗೊಂಡಿವೆ. ಇನ್ನು 4,652 ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಇಷ್ಟು ಬೃಹತ್ ಮೊತ್ತದಲ್ಲಿ ನಡೆದಿರುವ ಕಾಮಗಾರಿಗಳಿಂದ ಈ ಪ್ರದೇಶದ ಚಿತ್ರಣವೇ ಬದಲಾಗಿದೆ ಎಂದರೆ ತಪ್ಪಾಗಲಾರದು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿಗೆ ವಿಶೇಷ ಒತ್ತು ನೀಡಿರುವ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಪ್ರಸಕ್ತ ಸಾಲಿನ ಅಂದರೆ 2023-24 ಸಾಲಿನ ಆಯವ್ಯಯದಲ್ಲಿ ದಾಖಲೆ ಪ್ರಮಾಣದಲ್ಲಿ 5,000 ಕೋಟಿ ರೂಪಾಯಿ ಘೋಷಿಸಿದ್ದು 3,000 ಕೋಟಿ ರೂಪಾಯಿಗಳ ಅನುದಾನ ಹಂಚಿಕೆ ಮಾಡಲಾಗಿದೆ. ಇದಷ್ಟೇ ಅಲ್ಲದೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ನೇತೃತ್ವದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮಂಡಳಿಯನ್ನು ರಚಿಸಲಾಗಿದ್ದು ಪ್ರಸಕ್ತ ಸಾಲಿಗೆ 3,000 ಕೋಟಿ ರೂಪಾಯಿ ಮೊತ್ತದ ಕ್ರಿಯಾಯೋಜನೆ ರೂಪಿಸಲಾಗುತ್ತಿದೆ. ಈ ಪ್ರದೇಶದ ಶಿಕ್ಷಣ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆ ತರಲು ಅನುದಾನದ ಶೇಕಡ 25% ಅನುದಾನವನ್ನು ಮೀಸಲಿಡಲಾಗಿದ್ದು ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿ ಬರೆಯಲಿದೆ. ಖಾಲಿ ಇರುವ ಶಿಕ್ಷಕರ ಭರ್ತಿಯೊಂದಿಗೆ ಈ ಭಾಗದ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಪ್ರಸಕ್ತ 2023-24 ಸಾಲಿಗೆ ಅಕ್ಷರ ಆವಿಷ್ಕಾರ ಯೋಜನೆ ರೂಪಿಸಿದೆ. ರಾಜ್ಯದಲ್ಲಿ ವಾಯುಯಾನ ಕ್ಷೇತ್ರಕ್ಕೆ ಈಶಾನ್ಯ ಭಾಗ ಸೇರ್ಪಡೆ ಮಾಡುವ ಉದ್ದೇಶದಿಂದ KKRDB ಮಂಡಳಿಯ 58.52 ಕೋಟಿ ರೂಪಾಯಿಯ ಅನುದಾನದ ನೆರವಿನಿಂದ ಒಟ್ಟಾರೆ 181 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲಬುರಗಿಯಲ್ಲಿ ವಿಮಾನ ನಿಲ್ದಾಣ ಸ್ಥಾಪಿಸಿದ್ದು ಇದರಿಂದ ಈ ಭಾಗದ ಕೈಗಾರಿಕೆ, ಶಿಕ್ಷಣ, ಕೃಷಿ, ಪ್ರವಾಸೋದ್ಯಮ, ಆರೋಗ್ಯ ಕ್ಷೇತ್ರ ಅಭಿವೃದ್ಧಿಗೆ ನೆರವಾಗಿದೆ. KKRDB ಮಂಡಳಿಯ 182.65 ಕೋಟಿ ರೂಪಾಯಿಯ ಆರ್ಥಿಕ ನೆರವಿನೊಂದಿಗೆ ಕಲಬುರಗಿಯಲ್ಲಿ ನಿರ್ಮಾಣವಾಗುತ್ತಿರುವ 371 ಹಾಸಿಗೆಯ ಶ್ರೀ ಜಯದೇವ ಹೃದ್ರೋಗ ಮತ್ತು ವಿಜ್ಞಾನಗಳ ಸಂಸ್ಥೆಯ ಆಸ್ಪತ್ರೆಯು ಮುಂದಿನ 3-4 ತಿಂಗಳಿನಲ್ಲಿ ಲೋಕಾರ್ಪಣೆಗೆ ಸಿದ್ಧಗೊಳ್ಳಲಿದೆ. ಪ್ರದೇಶದಲ್ಲಿ ಆರೋಗ್ಯ ಸಂಸ್ಥೆಗಳನ್ನು ಬಲವರ್ಧನೆ ಮಾಡಿ ಸ್ಥಳೀಯರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುವಂತಾಗಲು ಆರೋಗ್ಯ ಕೇಂದ್ರ ನಿರ್ಮಾಣ, ಅಗತ್ಯ ವೈದ್ಯಕೀಯ ಸಲಕರಣೆ ಪೂರೈಕೆಗೆ 2013-14 ಸುಮಾರು 875.50 ಕೋಟಿ ರೂಪಾಯಿಯ ಅನುದಾನ ಒದಗಿಸಿದೆ. ಪ್ರದೇಶದ 7 ಜಿಲ್ಲೆಗಳ 37 ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ 129.50 ಕೋಟಿ ರೂಪಾಯಿ ಆರ್ಥಿಕ ಸಹಾಯ ಒದಗಿಸಿದೆ. ಇದಲ್ಲದೆ ಉದ್ಯೋಗ, ಶಿಕ್ಷಣ, ಆರೋಗ್ಯ, ಕೈಗಾರಿಕೆ, ಪ್ರವಾಸೋದ್ಯಮ ಹೀಗೆ ಹಲವು ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಯತ್ತ ದಾಪುಗಾಲು ಹಾಕುತ್ತಿದೆ. ನೂತನ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿಗಳು ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಶಕ್ತಿ ಯೋಜನೆ ಅಡಿಯಲ್ಲಿ ಪ್ರತಿದಿನ 50-60 ಲಕ್ಷ ಮಹಿಳೆಯರು ಉಚಿತ ಪ್ರಯಾಣದ ಸೌಲಭ್ಯ ಪಡೆಯುತ್ತಿದ್ದಾರೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಈ ಭಾಗದ 7 ಜಿಲ್ಲೆಗಳಲ್ಲಿ 2023 ಆಗಸ್ಟ್ ಅಂತ್ಯದ ವೇಳೆಗೆ ತಿಂಗಳಿಗೆ
ಎಪ್ಪತ್ತಾರು ಲಕ್ಷದ ಐವತ್ನಾಲ್ಕು ಸಾವಿರದ ಆರುನೂರ ಎಂಬತ್ತಾರು ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು 119.50 ಕೋಟಿ ರೂಪಾಯಿ ಪಾವತಿಸಿದೆ. ಈ ಭಾಗದ 18,80,286 ಗ್ರಾಹಕರು ಗೃಹಜ್ಯೋತಿ ಯೋಜನೆಯ ಲಾಭ ಪಡೆದುಕೊಂಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈ ಭಾಗದ 7 ಜಿಲ್ಲೆಯ 19,44,015 ಮಹಿಳೆಯರಿಗೆ ತಲಾ 2,000 ರೂಪಾಯಿಗಳನ್ನು ಡಿಬಿಟಿ ಮೂಲಕ ಹಣ ಪಾವತಿಸಲಾಗಿದೆ. ಪಂಚ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಪ್ರತಿ ಕುಟುಂಬಕ್ಕೆ ವಾರ್ಷಿಕ 48,00-60,000 ರೂಪಾಯಿ ಸೌಲಭ್ಯ ದೊರೆಯಲಿದ್ದು, ಸರ್ವೋದಯ ಸಮಾಜ ನಿರ್ಮಾಣಕ್ಕೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು, ಕರ್ನಾಟಕ ಮಾದರಿ ಆಡಳಿತ ಇತರ ರಾಜ್ಯಗಳಿಗೆ ಮಾರ್ಗದರ್ಶಿಯಾಗಿದೆ.